ವೀಕ್ಷಕರೇ, ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜಾರ್ ಸಾಹೇಬ್ರೇ, ಪಕ್ಷ ಮತ್ತು ಸರ್ಕಾರದಲ್ಲಿ ಇನ್ನೊಂದು ಮಾತಿದೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ನ ಮ್ಯಾನೇಜ್ ಮಾಡಲಿಕ್ಕೆ ಜಾರ್ಜ್ ಅವ್ರನ್ನ ಇಟ್ಕೊಂಡಿದ್ದಾರೆ ಅನ್ನೋ ಮಾತು, ನೀವೇನು ಹೇಳ್ತೀರಿ? ನಮಗೆ ಒಳ್ಳೆ ಒಬ್ಬ ದಕ್ಷ ಮುಖ್ಯಮಂತ್ರಿ ಇದ್ದಾರೆ. ಬಹುಶಃ ಅವ್ರ ವಿಚಾರ ನಾನೇನು ಹೇಳಬೇಕಾಗಿಲ್ಲ, ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಗೊತ್ತಿದೆ, ಹೈಕಮಾಂಡ್ ಅವ್ರಿಗೆ ಗೊತ್ತಿದೆ. ಅವರು ಏನೇ ಯಾರೊಟ್ಟಿಗೆ ವ್ಯವಹಾರ ಮಾಡಿಬಿಟ್ರೆ ಒಬ್ಬ ಮೀಡಿಯೇಟರ್ ನೆಟ್ವರ್ಕ್ ಮಾಡೋದಿಲ್ಲ, ಅವರು ನೇರವಾಗಿ ಹೈಕಮಾಂಡ್ ಒಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಹೈಕಮಾಂಡ್ ಸಮೇತ ಅವರ ಕಾರ್ಯವೈಖರಿಗೆ ಅವರು ಒಪ್ಪಿಬಿಟ್ಟು ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ತಾವು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳ ನಡುವೆ ಲೈಸನಿಂಗ್ ಮಾಡ್ತಾ ಇಲ್ಲ? ಇಲ್ಲ, ಯಾವತ್ತೂ ಅದು ಅವಶ್ಯಕತೆಯೇ ಬರಲಿಲ್ಲ. ಸರ್, ನಾನು ಕೇಳ್ಪಟ್ಟಿದ್ದೀನಿ ತಾವು ಅಗರ್ಭ ಶ್ರೀಮಂತರು ಅಂತ. 30 ಕೋಟಿಗೂ ಅಧಿಕ ಪ್ರಮಾಣದ ಬಾಡಿಗೆನೆ ಬರುತ್ತಂತೆ ನಿಮಗೊಂದು ತಿಂಗಳಿಗೆ. ಅಂಥದ್ರಲ್ಲಿ 100 ಕೋಟಿ ವಾಣಿಜ್ಯ ಚಟುವಟಿಕೆಗಳನ್ನು ಕೂಡ ನಡೆಸ್ತಾ ಇದ್ದೀರಿ. ಈ ಸಚಿವಗಿರಿ ಅನ್ನೋದು ನಿಮಗೆ ಈ ಪ್ರತಿಷ್ಠೆಗೆ ಬೇಕಾಗಿತ್ತಾ? ನೋಡಿ, ನಾನೇನು ಅಗರ್ಭ ಶ್ರೀಮಂತ ಏನಿಲ್ಲ. ನನಗೆ ಎಷ್ಟು ಆಸ್ತಿ ಇದೆ ಅಷ್ಟೇ ದೊಡ್ಡ ಸಾಲದ ಹೊರೆ ಸಮೇತ ನನ್ನ ಮೇಲೆ ಇದೆ. ನಾವು ಯಾವುದೇ ಬಾಡಿಗೆ ಬರಬೇಕಾದರೂ ನನಗೆ ಪಾಲುದಾರರು ಸಮೇತ ಅದರಲ್ಲಿದ್ದಾರೆ. ಯಾಕೆಂದರೆ ನನ್ನ ವೈಯಕ್ತಿಕವಾಗಿಲ್ಲ, ನನ್ನ ಕುಟುಂಬ ಸದಸ್ಯರು ಬೇರೆ ನನ್ನ ಪಾಲುಗಾರರಿದ್ದಾರೆ. ನಮಗೆ ನನ್ನ ರಾಜಕೀಯ ಜೀವನ ನಾನು ಈಗ ಹೊಸದಾಗಿ ಪ್ರಾರಂಭ ಮಾಡಲ್ಲ. ಸುಮಾರು 1969 ಇಸವಿಯಿಂದ, ಬಹುಶಃ ಹಲವಾರು ಜನರಿಗೆ ಗೊತ್ತಿರೋಕ್ಕಿಲ್ಲ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕಾಂಗ್ರೆಸ್ನಲ್ಲಿ, ಯುವ ಕಾಂಗ್ರೆಸ್ ಇದಾಗಿ ಕೊಡಗಿನಲ್ಲಿ ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದ್ವು. ಹಂತ ಹಂತವಾಗಿ ಅಂದರೆ ಟೌನು ಯೂತ್ ಕಾಂಗ್ರೆಸ್ ಸೆಕ್ರೆಟ್ರಿ, ತಾಲೂಕು ಸೆಕ್ರೆಟ್ರಿ, ಡಿಸ್ಟಿಕ್ ಸೆಕ್ರೆಟ್ರಿ, ಡಿಸ್ಟಿಕ್ ಪ್ರೆಸಿಡೆಂಟು, ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್, ಸ್ಟೇಟ್ ಟ್ರಷರರ್, ಸ್ಟೇಟ್ ಜನರಲ್ ಸೆಕ್ರೆಟ್ರಿ, ಸ್ಟೇಟ್ ಪ್ರೆಸಿಡೆಂಟು, ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟ್ರಿ, ಸುಮಾರು 13 ಜನ KPCC ಅಧ್ಯಕ್ಷರ ಕೆಳಗಡೆ ನಾನು ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದೆ. ಅದರಲ್ಲಿ ಸಮೇತ KH ರಂಗನಾಥ್ ಅಂತ ಹಿರಿಯವರು, ವೀರೇಂದ್ರ ಪಾಟೀಲ್ ಅವರು, SM ಕೃಷ್ಣ ಅವರು, ನರಸಿಂಗ್ ಅವರು ಎಲ್ಲ ಅವ್ರ ಕೆಳಗಡೆ ಕೆಲಸ ಮಾಡಿದ್ದೀನಿ. ಜನಾರ್ದನ್ ಪೂಜಾರಿ ಅವರು, ಆಸ್ಕರ್ ಫರ್ನಾಂಡಿಸ್ ಅವರು ಎಲ್ಲ ಕೆಲಸ ಮಾಡಿ ಬಂದಿದ್ದೀನಿ. ನನಗೆ ರಾಜಕೀಯನ ಹೊಸದಾಗಿ ನಾನು ಇವತ್ತು ಪ್ರಾರಂಭ ಮಾಡಲಿಲ್ಲ, ನನ್ನ ಯುವಕನಾಗಿದ್ದಾಗಲೇ ರಾಜಕೀಯದಲ್ಲಿ ಬಂದಿದೆ. ತಮ್ಮ ಪುತ್ರ ರಾಣಾ ಅವರು ಆಡಳಿತದಲ್ಲಿ ಮೂಗು ತೂರಿಸ್ತಾರೆ, ನಿಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಬೆಂಗಳೂರಲ್ಲಿ 100 ಕೋಟಿ ರೂಪಾಯಿ ಬೆಲೆ ಬಾಳೋ ಭೂಮಿಯನ್ನು ತಮ್ಮದಾಗಿಸ್ಕೊಂಡಿದ್ದಾರೆ ಅಂತ BJPಯವರು ಆರೋಪ ಮಾಡ್ತಾಯಿದ್ದಾರೆ. ತಾವು BJPಯವರು ಆರೋಪಗಳಿದ್ದರೆ ಅದಕ್ಕೆ ಸಾಕ್ಷ್ಯಾಧಾರ ಕೊಡಬೇಕಾಗ್ತದೆ. ಆರೋಪ ಮಾಡೋದು ಯಾರು ಬೇಕಾದ್ರೂ ಹೇಳ್ತಾರೆ, ಸಾಕ್ಷ್ಯಾಧಾರಗಳಿದ್ಬಿಟ್ಟು ಮಾಡಲಿ. ಅವರು ನನ್ನ ಮಗ ಆಗಲಿ, ನನ್ನ ಕುಟುಂಬ ಸದಸ್ಯರು ಯಾವತ್ತೂ ಅಧಿಕಾರದಲ್ಲಿ ಅವರು ಮೂಗು ತೂರಿಸೋಂಗಿಲ್ಲ, ಅವರು ಯಾವತ್ತೂ ಇದು ಮಾಡೋದಿಲ್ಲ. ಅವರವರಿಗೆ ಬೇಕಾದಷ್ಟು ಕೆಲಸಗಳಿದ್ದಾರೆ, ಅವರು ಅದನ್ನು ಮಾಡಿಕೊಂಡಿದ್ದಾರೆ ಹೊರತು ಯಾವುದೇ ಸಾಕ್ಷ್ಯಾಧಾರ ಇರದೆ ಈ ಥರ ಆರೋಪಗಳು ಮಾಡಿದರೆ ಬಹುಶಃ ಅದಕ್ಕೆಲ್ಲ ನಾನು ಉತ್ತರ ಕೊಡಬೇಕು ಅವಶ್ಯಕತೆ. ಸರ್, ಮುಖ್ಯಮಂತ್ರಿಗಳು ನಿಮಗೆ ಬೆಂಗಳೂರು ಉಸ್ತುವಾರಿಯನ್ನು ಕೊಟ್ಟ ಮೇಲೆ ರಾಮಲಿಂಗಾರೆಡ್ಡಿಯವರು ಮುನ್ಸ್ಕೊಂಡಿದ್ದಾರೆ ಅಂತ ಒಂದು ಮಾತಿದೆ, ನಿಜನಾ? ರಾಮಲಿಂಗಾರೆಡ್ಡಿಯವರು ನನ್ನ ಸ್ನೇಹಿತರು, ನಾವು ಯಾವಾಗಲೂ ಪರಸ್ಪರವಾಗಿ ನಾವು ಟಚ್ಚಲ್ಲಿ ಇದ್ದೀವಿ, ಮಾತುಕತೆ. ಇವತ್ತು ಬೆಳಗಿನ ಸಮೇತ ಅವರು ಊರಲಿರಲಿಲ್ಲ, ನನಗೆ ನೋಡಿ ಫೋನಲ್ಲಿ ಮಾತಾಡಿದ್ವಿ. ಸರ್, ಇವತ್ತು ಚೆನ್ನೈ, ನಾಳೆ ಬೆಂಗಳೂರು, ಅಂಥದ್ದೊಂದು ಮಹಾ ಮಳೆ ಬಂದರೆ ತಡ್ಕೊಳ್ಳೋ ಕೆಪಾಸಿಟಿ ಬೆಂಗಳೂರಿಗಿದೆಯಾ? ಮತ್ತು ಆ ಥರದ್ದೊಂದು ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಾ? ನೋಡಿ, ಬೆಂಗಳೂರಲ್ಲಿ ಮಳೆ ಬಂದುಬಿಟ್ರೆ ಚೆನ್ನೈ ಥರ ನಮಗೆ ತೊಂದರೆ ಬರೋದಿಲ್ಲ. ಯಾಕೆಂದರೆ ಇಟ್ಬಿಟ್ರೆ ಬೆಂಗಳೂರು ಎತ್ತರ ಪ್ರದೇಶದಲ್ಲಿದೆ, ಸೊ ಚೆನ್ನೈದು ಪ್ರಾಬ್ಲಮ್ ಅಂತ ಇಟ್ಬಿಟ್ರೆ ಅದು ಸೀ ಲೆವೆಲ್ಗಿದೆ. ಇಲ್ಲಿ ನಮಗೆ ಸ್ವಲ್ಪ ಸ್ವಲ್ಪ ತೊಂದರೆಗಳು ಬರ್ತದೆ. ಯಾಕೆಂದರೆ ಇಟ್ಬಿಟ್ರೆ ನಮ್ಮ ಸ್ಟೋಮ್ ವಾಟರ್ ಡ್ರೈನ್ ಆಗಲಿ ಅಥವಾ ಸೈಡ್ ಡ್ರೈನ್ಗಳಾಗಿ ಎಲ್ಲಿಯಾದರೂ ಬ್ಲಾಕ್ ಆಗುವಾಗ ಈ ಡೀಸಿಲ್ಟ್ ಮಾಡೋದನ್ನು ನಾವು ತಡ ಮಾಡೋದೇ ಸ್ವಲ್ಪ ಇದೆ. ಅದಕ್ಕೆ ಈಗಲೇ ಅದರ ವಿಚಾರದಲ್ಲಿ ಕ್ರಮ ತಗೊಂಡು ನೆಕ್ಸ್ಟ್ ಮಳೆ ಬರುವ ಮೊದಲು ಎಲ್ಲ ಸ್ಟೋಮ್ ವಾಟರ್ ಡ್ರೈನ್ ಇರಲಿ, ಸೈಡ್ ಡ್ರೈನ್ ಇರಲಿ, ಎಲ್ಲ ಡೀಸಿಲ್ಟ್ ಮಾಡಲಿಕ್ಕೆ ಅದರ ಕೆಲಸವನ್ನು ಪ್ರಾರಂಭ ಮಾಡಿ ಎಂಬುದಾಗಿ ಈಗಾಗಲೇ ನಾನು ಕಮಿಷನರ್. ಸರ್, ನಾವು ಕಸದ ಸಮಸ್ಯೆಗೆ ಒಂದು ಪರಿಹಾರ ಕಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಸರ್. ಇಡೀ ಜಗತ್ತಿಗೆ ನಾವು ಸಾಫ್ಟ್ವೇರ್ ಕೊಟ್ಟಂಥ ಹೆಸರಿದೆ ನಮಗೆ. ಒಂದು ಕಸ ವಿಲೇವಾರಿಗೆ ನಾವು ಇಡೀ ಜಗತ್ತಿನಾದ್ಯಂತ ಒಂದು ಎಲ್ಲರ ಮುಂದೆ ಮುಖಭಂಗಕ್ಕೊಳಗಾಗುವಂಥ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ ಸರ್. ಸಿ, ಏನಾಗಿದೆ, ಹಲವಾರು ವರ್ಷಗಳಿಂದ ಏನು ಅದರ ವಿಚಾರದಲ್ಲಿ ವೈಜ್ಞಾನಿಕವಾಗಿ ನಾವು ಆ ಚಿಂತನೆ ಮಾಡಲಿಲ್ಲ. ಏನೊಂದಿಟ್ಟು ಬಿಟ್ಟರೆ ಕಸಗಳನ್ನ ಯಾವ ರೀತಿಯಲ್ಲಿ ನಾವು ಅದನ್ನು ವಿಲೇವಾರಿ ಮಾಡಬೇಕು ಇದ್ರ ವಿಚಾರದಲ್ಲಿ ಚಿಂತನೆ ಮಾಡಲಿಲ್ಲ. ನಾವೇನು ಮಾಡಿದ್ದೀವಿ, ತಗೊಂಡೋಗಿ ಕಸಗಳನ್ನ ಗುಡ್ಡೆ ಹಾಕ್ಬಿಟ್ಟು ಬೆಟ್ಟದ ಥರ ಮಾಡಿಬಿಟ್ಟು ಇವತ್ತು ಆ ಭಾಗದ ಜನರಿಗೆ ತೊಂದರೆ ಆಗ್ತಾಯಿದೆ, ಅಂತರ್ಜಲ ಸಮೇತ ಇವತ್ತು ಇದಾಗ್ತಾಯಿದೆ. ಅದಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಯವರು ಅವರು ಅಧಿಕಾರ ಮಾಡಿದ್ರೆ ಅಲ್ಲಿ ಆ ಮಂಡೂರಿಗೆ ವಿಸಿಟ್ ಮಾಡಿದ್ದಾರೆ. ಮೊನ್ನೆ ಸಮೇತ ಟೆರಾಫಾರ್ಮ್ ಆ ಕಡೆ ವಿಲೇಜಸ್ ಬಂದಿದ್ದರು, ಅವ್ರನ್ನ ಕರೆದು ಮಾತಾಡಿದ್ರು. ಅವರು ಅವರ ಆದೇಶ ಪ್ರಕಾರವಾಗಿ ಬಹುಶಃ
ಪ್ರಥಮ ಬಾರಿಗೆ 6 ಪ್ರೊಸೆಸಿಂಗ್ ಯೂನಿಟನ್ನು ಈಗಾಗಲೇ ಪ್ರಾರಂಭ ಮಾಡಿ ಸುಮಾರು 2200 ಟನ್ನಷ್ಟು ಕಸ ವಿಲೇವಾರಿ ಪ್ರೊಸೆಸ್ ಮಾಡುವಂಥ ಕೆಪಾಸಿಟಿ ಯೂನಿಟ್ ಮಾಡಿದ್ದೀವಿ ಸರ್. ನನಗೆ ಅದೆಲ್ಲ ಇಂದಿನ ಎಲ್ಲ ಸರ್ಕಾರಗಳು ಎಲ್ಲ ಸಚಿವರು ಕೂಡ ಆ ಕಥೆನೇ ಹೇಳಿದ್ದಾರೆ ಸರ್. ನನಗೆ ನೇರವಾಗಿ ಹೇಳಿ, ಕಸದ ಸಮಸ್ಯೆಗೆ ಯಾವಾಗ ತೆರೆ ಬೀಳುತ್ತೆ? ಈಗ ನಾನು ಹೇಳಿದ್ದೀನಿ, ಈಗ ಮುಖ್ಯಮಂತ್ರಿಯವರು 7 ಪ್ರೊಸೆಸಿಂಗ್ ಯೂನಿಟ್ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಸುಮಾರು 4,000 ಟನ್ನಷ್ಟು ಕಸ ಉತ್ಪಾದನೆ ಆಗ್ತಾ ಇದೆ. ಅದನ್ನು ಈಗ ಸರಿಯಾಗಿ ಪರ್ಮನೆಂಟಾಗಿ ಅದಕ್ಕೆ ಸೊಲ್ಯೂಷನ್ ಮಾಡಬೇಕಾದ್ರೆ ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಇದನ್ನು ವೇಸ್ಟ್ ಟು ಎನರ್ಜಿ, ಈಗ ನಾವು ಈ ಪ್ರೊಸೆಸಿಂಗ್ ಯೂನಿಟ್ ಮಾಡೋದು ಅಲ್ಲಿ ಕಂಪೋಸ್ಟ್ ಮಾಡ್ತಾ ಇರೋದು. ಒಂದು ಕಂಪೋಸ್ಟ್ ಮಾಡಬೇಕಾದ್ರೆ ಸುಮಾರು 2-2.5 ತಿಂಗಳು ಕಾಲ ಆಗ್ತದೆ. ಈಗ ವೇಸ್ಟ್ ಟು ಎನರ್ಜಿ ಆದರೆ ದಿವಸಕ್ಕೆ ಪ್ರತಿ ದಿವಸ ಅಥವಾ 2-3 ದಿವಸದಲ್ಲಿ ಆ ಕಸಗಳು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು. ನೀವು ಈಗ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು ಯಾವಾಗ, ಅದನ್ನು ಸೆಗ್ರಿಗೇಟ್ ಮಾಡಿಸೋದು ಯಾವಾಗ? ಆದರೆ ಈ ಹೊಸ ಟೆಕ್ನಾಲಜಿ ಏನು ನಾವು ಮಾತಾಡ್ತಾ ಇದ್ದೀವಿ ಅದಕ್ಕೆ ವಿಂಗಡಣೆದ ಅವಶ್ಯಕತೆ ಇಲ್ಲ. ಅದು ನೇರವಾಗಿ ಅವರ ಪ್ಲಾಂಟಿಗೆ ಹೋದರೆ ಅವರೇ ಅದನ್ನು ಆಟೋಮೆಟಿಕ್ಕಾಗಿ ಇದನ್ನು ವಿಂಗಡಣೆ ಮಾಡಿಬಿಟ್ಟು ನೇರವಾಗಿ ಎನರ್ಜಿಗೆ ಕಳಿಸ್ತಿರಂದಿಟ್ಟುಬಿಟ್ಟು ಅವರು ಈಗ ಹೇಳಿದ್ದಾರೆ. ಅದರ ವಿಚಾರ ನಾವು ನೆದರ್ಲ್ಯಾಂಡ್ ಅವರೊಟ್ಟಿಗೆ ಈಗಾಗಲೇ ಒಂದು MOU ಸೈನ್ ಮಾಡಿದ್ದೀವಿ. ಈಗ ಜಿಂಡಾಲ್ ಅವರು ಬಂದಿದ್ದಾರೆ, ಅಮೇರಿಕನ್ ಒಂದು ಕಂಪನಿ ಬಂದಿದೆ. ಈಗ ಸಾಕಷ್ಟು ಕಂಪನಿಗಳು ಮುಂದೆ ಬಂದಿದ್ದಾರೆ. ಬಹುಶಃ ಅಷ್ಟು ಕಂಪನಿಗಳಿಗೆ ಕೊಡುವಂಥ ಒಂದು ಕಸ ಅಥವಾ ತ್ಯಾಜ್ಯ ನಮ್ಮ ಹತ್ರ ಇರೋದ್ರಲ್ಲಿ ಸದ್ಯದಲ್ಲೇ ಈ ಒಂದು ಕಸದ ವಿಲೇವಾರಿ ವ್ಯವಸ್ಥೆಗೆ ಮುಕ್ತಿ ಕಾಣಿಸ್ತೀರಿ ಅಂತ ತಾವು ಭರವಸೆ ಕೊಡ್ತೀರಿ? ಈಗ ಸದ್ಯ ಅಂದಿಟ್ಟುಬಿಟ್ರೆ ಇದನ್ನು ಈ ಪ್ಲಾಂಟ್ಗಳು ಹಾಕಿ ಎಲ್ಲ ಮಾಡಬೇಕಾದ್ರೆ ಕಡಿಮೆ ಪಕ್ಷ 1 ವರ್ಷ ಆದರೂ ಬೇಕಾಗ್ತದೆ ಅವರಿಗೆ. ಯಾಕಂದ್ರೆ ನಿಮ್ಮ ಸರ್ಕಾರದ ಅವಧಿಯಲ್ಲೇ ಇದಕ್ಕೆ ಮುಕ್ತಿ ಸಿಗುತ್ತಾ? ನಮ್ಮ ಸರ್ಕಾರದ ಅವಧಿಯಲ್ಲಿ ಸಂಪೂರ್ಣವಾದ ಮುಕ್ತಿ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಜಾರ್ಜ್ ಅವರೇ, ನಿಮ್ಮ ಜೊತೆ ಚರ್ಚೆನ ಮುಂದುವರಿಸ್ತೀನಿ. ಈಗ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ಈಗ ಒಂದು ಬ್ರೇಕ್.